ಚಾರ್ಮಾಡಿ ಘಾಟ್ನಲ್ಲಿ ಮಂಜು ಮುಸುಕಿದ ಕಾರಣ ರಸ್ತೆ ಕಾಣದೆ ಚಾಲಕನ ನಿಯಂತ್ರಣ ತಪ್ಪಿ ಟಿಪ್ಪರ್ ಲಾರಿಯೊಂದು ಪ್ರಪಾತಕ್ಕೆ ಉರುಳಿದೆ. ಮೂಡಿಗೆರೆಯಿಂದ ಚಾರ್ಮಾಡಿಗೆ ಸಂಚರಿಸುತ್ತಾ ಇದ್ದ ಲಾರಿ ಚಾರ್ಮಾಡಿ ಘಾಟ್ನ ಸೋಮನಕಾಡು ಎಂಬಲ್ಲಿ ಅಪಘಾತಕ್ಕೆ ಒಳಗಾಗಿದೆ. ಸುಮಾರು 2000 ಅಡಿ ಆಳದ ಪ್ರಪಾತಕ್ಕೆ ಉರುಳಿ ಬಿದ್ದ ಲಾರಿ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಚಾಲಕ ಅಪಾಯದಿಂದ ಪಾರಾಗಿದ್ದಾನೆ. ಲಾರಿ ಚಾಲಕನಿಗೆ ಸೊಂಟದ ಮುಳೆ ಮುರಿತ ಉಂಟಾಗಿದ್ದು ಆತನನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಂಜಾನೆಯಲ್ಲಿ ಲಾರಿ ಅಪಘಾತದ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಬಣ್ಕಲ್ ಪೊಲೀಸ್, ಅರಣ್ಯ ಸಿಬ್ಬಂದಿ, ಸಮಾಜ ಸೇವಕ ಆರೀಫ್ ರೆಹಮಾನ್ರಿಂದ ಚಾಲಕನ ರಕ್ಷಣೆ ಮಾಡಲಾಗಿದೆ. 2000 ಆಳದ ಪ್ರಪಾತಕ್ಕೆ ಹಗ್ಗ ಕಟ್ಟಿ ಇಳಿದು ಹಗ್ಗದ ಮೂಲಕ ಚಾಲಕನನ್ನ ಮೇಲೆತ್ತಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸೋಮನಕಾಡು ಪ್ರದೇಶ ಮೂಡಿಗೆರೆ ತಾಲೂಕು ವ್ಯಾಪ್ತಿಗೆ ಸೇರಿದ್ದು ಬಣ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಧ್ಯರಾತ್ರಿ ಒಂದು ಟಿಪ್ಪರು ಆಕಸ್ಮಿಕವಾಗಿ ಪಲ್ಟಿಯಾಗಿದೆ. ಆಕಸ್ಮಿಕ ಹೇಳೋಕ್ಕಿಂತನೂ ಇಲ್ಲಿ ಚಾರ್ಮಾಡಿಗಟ್ಟಲಿ ಮಂಜು ವಾತಾವರಣ ಜಾಸ್ತಿ ಇರೋದ್ರಿಂದ ಈಗ ಸೈಡು ಕಾಣ್ತಾ ಇಲ್ಲ. ಈಗಾಗಲೇ PW ಅವರು ಒಂದು ತಡೆಗೋಡನ್ನು ನಿರ್ಮಿಸಿದ್ದಾರೆ ಈ ಪ್ಲೇಸಿಗೆ. ಇದು 4ನೇ ಗಾಡಿ ಬೀಳ್ತಾ ಇರೋದು, ಇದಕ್ಕೆ ಭದ್ರತೆ ಒಂದು ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈಗಾಗಲೇ ಎಲ್ಲ ಗಾಡಿಗಳು ಸಣ್ಣ ಪುಟ್ಟಗಳು ಗಾಯಗಳಾಗಿದೆ. ಈಗ ಇದು 2000 ಅಡಿ ಈಗಾಗಲೇ ಲಾರಿ ಟಿಪ್ಪರ್ ಬಿದ್ದಿರೋದು 2000 ಅಡಿಗಿಂತನೂ ಮೇಲೆ ಇದೆ. ಈಗಾಗಲೇ ನಾವು ಆ ಸ್ಪಾಟಿಗೆ ಹೋಗಿ ಬಂದಿದ್ದೀವಿ. ಚಾಲಕನಿಗೆ ಸ್ವಲ್ಪ ಪೆಟ್ಟಾಗಿ ರಾತ್ರಿನೇ ಮಂಗಳೂರು AG ಆಸ್ಪತ್ರೆ ಸೇರಿಸಿದ್ದಾರೆ.